ನಾನು ವರುಣಾಕ್ಕೆ ಹೋಗಿಲ್ಲ. ಹೋಗೋ ಸನ್ನಿವೇಶ ಬರುತ್ತಲೋ ಗೊತ್ತಿಲ್ಲ ನನಗೆ. ಮೊನ್ನೆ ಮಧುಗಿರಿನಲ್ಲಿ ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು, ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು. ಅವರು ಆಡದಂಥ ಮಾತು ನನ್ನ ಮನಸ್ಸಿಗೆ ತೀವ್ರತರವಾದ ನೋವಾಗಿದೆ. ನಾನು ಆ ವ್ಯಕ್ತಿಯಿಂದ ಈ ಮಾತನ್ನು ನಾನು ನಿರೀಕ್ಷಣೆ ಮಾಡುತ್ತಿಲ್ಲ. ದುರಂತ ಇದು. ಯಾವ ವ್ಯಕ್ತಿ ರಾಜಕೀಯದಲ್ಲಿ ಅವ್ರನ್ನ ಗುರುತು ಮಾಡಿದ್ನೋ ಅದೇ ವ್ಯಕ್ತಿ ಮಧುಗಿರಿಯಲ್ಲಿ ಹೋಗಿ ನನ್ನ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತನಾಡಿ ತೀವ್ರ ಘಾತ ಮಾಡಿದ್ದಾರೆ. ನಾನು ವರ್ಣಕ್ಕೆ ಹೋಗಿಲ್ಲ. ಹೋಗೋ ಸನ್ನಿವೇಶ ಬರುತ್ತಲೋ ಗೊತ್ತಿಲ್ಲ ನನಗೆ. ಆದರೆ ಒಂದು ಮಾತನ್ನು ಹೇಳಿರ್ತೇನೆ, ಯಾವ ವ್ಯಕ್ತಿ ಪಕ್ಷಕ್ಕೆ ನಿಷ್ಠೆ ಇಲ್ಲದೆ ಈ ದೇಶದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಕೈ ಚಾಚ್ತಾನೋ ಅಂಥ ವ್ಯಕ್ತಿಗೆ ಎಂದೂ ಶ್ರೇಯಸ್ಸು ಇರೋ ಸಾಧ್ಯನೇ ಇಲ್ಲ ಅನ್ನ ಮಾತನ್ನು. ಮೊನ್ನೆ ಮಧುಗಿರಿನಲ್ಲಿ ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು, ಅವ್ರ ಹೆಸರು ಹೇಳಲಿಕ್ಕೆ ಹೋಗಲ್ಲ ನಾನು. ಅವ್ರ ಆಡದಂಥ ಮಾತು ನನ್ನ ಮನಸ್ಸಿಗೆ ತೀವ್ರತರವಾದ ನೋವಾಗಿದೆ. ನಾನು ಆ ವ್ಯಕ್ತಿಯಿಂದ ಈ ಮಾತನ್ನು ನಾನು ನಿರೀಕ್ಷಣೆ ಮಾಡುತ್ತಿಲ್ಲ. ದುರಂತ ಇದು. ಯಾವ ವ್ಯಕ್ತಿ ರಾಜಕೀಯದಲ್ಲಿ ಅವ್ರನ್ನ ಗುರುತು ಮಾಡಿದ್ನೋ ಅದೇ ವ್ಯಕ್ತಿ ಮಧುಗಿರಿಯಲ್ಲಿ ಹೋಗಿ ನನ್ನ ಬಗ್ಗೆ ಇಷ್ಟೊಂದು ಲಘುವಾಗಿ ಮಾತನಾಡಿ ತೀವ್ರ ಘಾತ ಮಾಡಿದ್ದಾರೆ. ನಾನು ವರ್ಣಕ್ಕೆ ಹೋಗಿಲ್ಲ. ಹೋಗೋ ಸನ್ನಿವೇಶ ಬರುತ್ತಲೋ ಗೊತ್ತಿಲ್ಲ ನನಗೆ. ಆದರೆ ಒಂದು ಮಾತನ್ನು ಹೇಳಿರ್ತೇನೆ, ಯಾವ ವ್ಯಕ್ತಿ ಪಕ್ಷಕ್ಕೆ ನಿಷ್ಠೆ ಇಲ್ಲದೆ ಈ ದೇಶದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಕೈ ಚಾಚ್ತಾನೋ ಅಂಥ ವ್ಯಕ್ತಿಗೆ ಎಂದೂ ಶ್ರೇಯಸ್ಸು ಇರೋ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು.